ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಕರ್ನಾಟಕ ರಾಜ್ಯದೊಳಗೆ ಈ ಎಮ್ ಎಲ್ ಎ ಆಗಿ ಆರಿಸ್ ಬಂದವರು ಎಷ್ಟು ಸೀದಾ ಸಾದಾ ಇರ್ತಾರೆ ಅನ್ನೋದಕ್ಕೆ ಸಣ್ಣ ಉದಾಹರಣೆ ಮಂಡ್ಯ ಜಿಲ್ಲೆಯ ಮೇಲ್ಕೋಟೆಯ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ. ಇವರ ತಂದೆ ಕೂಡ ರೈತ ಸಂಘದಿಂದ ಮೇಲ್ಕೋಟೆಯೊಳಗೆ ಸರ್ವೋದಯ ಪಕ್ಷದಿಂದ ಒಮ್ಮೆ ಎಮ್ ಎಲ್ ಎ ಆಗಿರ್ತಾರೆ. ರೈತ ಹೋರಾಟದೊಳಗೆ ಮುಂಚೂಣಿಯೊಳಗಿದ್ದವರು ಪುಟ್ಟಣ್ಣಯ್ಯ. ಆದರೆ ಅವರಿಗೆ ರೈತರಿಗೆ ನ್ಯಾಯ ಕೊಡ್ಸೋಕೆ ಆಗಲಿಲ್ಲ. ಅವರು ಅವಧಿಪೂರ್ವದೊಳಗನ ತಿರ್ಕೋತಾರೆ. ನಂತರ ಅವ್ರ ಮಗ ದರ್ಶನ್ ಪುಟ್ಟಣ್ಣಯ್ಯ 20 ವರ್ಷದಿಂದ ಅಮೇರಿಕಾದಾಗಿದ್ದವ, ಒಂದು ಸಾಫ್ಟ್ವೇರ್ ಕಂಪ್ನಿಯ ಮಾಲೀಕ ಹುಡುಗ. ಅಮೇರಿಕಾದೊಳಗೆ ಸೆಟ್ಲ್ ಆಗಬೇಕಂದಾಗ ಮೇಲ್ಕೋಟೆಯಿಂದ ಚುನಾವಣೆಗೆ ಸ್ಪರ್ಧಾ ಮಾಡಬೇಕಂತ ಒತ್ತಾಯ ಮಾಡಿದಕ್ಕೆ ಅಮೇರಿಕಾದಿಂದ ಬಂದ ಮೇಲ್ಕೋಟೆಯೊಳಗೆ ಇವತ್ತವ ಜಯ ಹೊಂದ್ತಾನೆ, ಗೆಲುವು ಸಾಧಿಸ್ತಾನೆ. ಆದರೆ ಇವತ್ತು ಸಾಕಷ್ಟು ಆಸ್ತಿ, ದುಡ್ಡು, ಕಾರ, ಬಾಯಾಗ ಬಂಗಾರ ಚಮಚ ಹಾಕುವಂಥ ದೊಡ್ಡ ಪರಿಸ್ಥಿತಿ ಇದ್ದರೂ ಎಷ್ಟು ಸೀದಾ ಸಾದ ಟ್ರೈನ್ನಾಗ ಪ್ರಮಾಣವಚನ ಸ್ವೀಕಾರ ಮಾಡೋಕ್ಕೆ ಆರ್ಡಿನರಿ ಟ್ರೈನ್ನಾಗ ಬಂದ ನಡ್ಕೋತ ವಿಧಾನಸೌಧಕ್ಕೆ ಬರ್ತಾನೆ. ಇಂಥ ಶಾಸಕರನ್ನು ನಮ್ಮ ರಾಜ್ಯದಾಗ ಅದಾರ ಅನ್ನೋದು ಒಂದು ಖುಷಿ ಸಂಗತಿ ನಮಗೆ. ಯಾಕಂದ್ರೆ ಎಮ್ ಎಲ್ ಎ ಯಾವುದೋ ಒಂದು ಮೂಲದಾಗ ಎಮ್ ಎಲ್ ಎ ಆಗಿಬಿಡ್ತಾರೆ, ಆಗ್ಬಿಡ್ದ ಅವ್ರಿಗೆ ಕ್ರೇಟಾನೋ, ಇನೋವಾನೋ, ಫಾರ್ಚುನರು, ಬೆಂಜು, ರೇಂಜ್ ರೋವರ್ ಗಾಡಿ ಎಮ್ ಎಲ್ ಎ ಆಗ್ಬಿಡ್ದ ತೊಗೊಂಡು ವಿಧಾನಸೌಧಕ್ಕೆ ಹೋಗಿಬಿಡ್ತಾರೆ. ಆದರೆ ಎಲ್ಲ ಆಸ್ತಿ ಇದ್ದಾಗೂ ಸೀದಾ ಸಾದಾ ಸರಳತೆಯಿಂದ ಇರುವ ಈ ದರ್ಶನ್ ಪುಟ್ಟಣ್ಣಯ್ಯ ಯಾಕೋ ನನಗೆ ಒಬ್ಬ ಸೀದಾ ಸಾದಾ ಶಾಸಕಂತ ಅನ್ನಿಸ್ತೈತೆ. ಈ ಮಾದರಿಯನ್ನು ಭಾಳಷ್ಟು ಜನ ಶಾಸಕರ ಅನುಸರಿಸಿದ್ರೆ ಈ ರಾಜ್ಯ ಪ್ರಗತಿ ಹೊಂದೈತೆ. ಯಾಕಂದ್ರೆ ಈ ಸೀದಾ ಸಾದಾ ಇರುವಂಥ ಶಾಸಕರ ಕ್ಷೇತ್ರದಾಗೂ ಕೆಲಸ ಮಾಡ್ತಾರಂತ ಅನ್ನಿಸ್ತೈತೆ. ಈ ಎಲ್ಲ ರಾಜಕಾರಣಿಗಳಿಗೆ ಇದೊಂದು ಮಾದರಿ ಆಗಲಿ ಅಂತ ಈ ದರ್ಶನ್ ಪುಟ್ಟಣ್ಣಯ್ಯನ ಚಿತ್ರ ನಿಮ್ಮ ಮುಂದಿಡತ್ತೇನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ.